ಹೇಳಿದ್ರೆ ಇಲ್ಲಿ ಈಗ ಉತ್ತರ ಕನ್ನಡದಲ್ಲಿ ಎಲ್ಲರೂ ಕನ್ಫ್ಯೂಸ್ ಆಗಿರೋದು, ಎಲ್ಲ ಎಮ್ ಎಲ್ ಎಗಳು ಎಲ್ಲರೂ ಕನ್ಫ್ಯೂಸ್ ಆಗಿದ್ದಾರೆ, ಎಲ್ಲರೂ ಟೋಟಲ್ ಕನ್ಫ್ಯೂಸ್. ಈಗ 1 ಲಕ್ಷ ಕೋಟಿ ಬೇಕು, ಅದು ನಮ್ಮ ಆಲಮಟ್ಟಿ ಯೋಜನೆ ಪೂರ್ಣಗೊಳಿಸಕ್ಕೆ 5,000 ಕೂಡ 5,000 ಕೊಟ್ಟಿದ್ದಾರೆ. ಅದು ಇಷ್ಟೇ ಕೊಟ್ಟರೆ ಇನ್ನೂ 20 ವರ್ಷ ಬೇಕಾಗ್ತದೆ. ಇವರೆಲ್ಲ ಭಾಷೆನಲ್ಲಿ ಹೇಳಿದ್ರು ಅಷ್ಟು ಬೇಗ ಮುಗಿಸಿ ಇಷ್ಟು ಬೇಗ ಮುಗಿಸ್ತಾ ಅಂತ, ಆ ಥರ ಭಾಳಷ್ಟು ಮಾಡಿದ್ದಾರೆ. ಸೊ ಇದೊಂದು ನಿರಾಶೆದಾಯಕಂತ ಅಷ್ಟು ಹೇಳೋಕೆ ಅದಕ್ಕಿಂತ ಹೆಚ್ಚಿನ ಹೇಳೋಕ್ಕಾಗಲ್ಲ. ಸ್ಪೆಸಿಫಿಕ್ ಆಗಿ ಕಾರ್ಯಕ್ರಮ ಏನು ಬೇಕಾಗಿತ್ತು ಮತ್ತು ಭಾಳಷ್ಟು ಹಿಂದಿನ ನಮ್ಮ ಗೌರ್ಮೆಂಟ್ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಇದ್ದು ಸಬ್ಸಿಡಿಗಳಿದ್ದವು ಅವನ್ನೆಲ್ಲ ತೆಗೆದು ಹಾಕಿದ್ದಾರೆ. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಭಾಳ ಅನುಕೂಲ ಆಗಿತ್ತು ಕೆಲವು ಕಾರ್ಯಕ್ರಮ. ಸೊ ಬಡವರಿಗಿತ್ತು, ಇಂಡಸ್ಟ್ರಿ ಮಾಡೋರಿಗೆ ಸಬ್ಸಿಡಿ ಕೊಡ್ತಿದ್ದಾರೆ. ಸೊ ಭಾಳಷ್ಟು ಕಾರ್ಯಕ್ರಮವನ್ನು ಹಿಂದಿನ ಸಿದ್ದರಾಮಯ್ಯ ಸರ್ಕಾರ ತೆಗೆದುಹಾಕಿದ್ದಾರೆ. ಹೀಗಾಗಿ ಒಳ್ಳೆಯದೇ ನಿರೀಕ್ಷೆ ಮಾಡೋಕ್ಕಾಗಲ್ಲ. ಸುಮ್ಮನೆ ಅದಕ್ಕೂ ಅವ್ರ ಪಕ್ಷದವರು ಟೀಕೆ ಮಾಡ್ತಾರೆ, ನಾವಲ್ಲ ಎಷ್ಟೋ ಮಂದಿ. ಒಂದು ನಿರ್ದಿಷ್ಟವಾಗಿ ಏನು ಗುರಿ ಇಲ್ಲ ಅದಕ್ಕೆ, ಸ್ಪೆಸಿಫಿಕ್ ಪ್ರೋಗ್ರಾಮ್ ಏನು ಕೊಟ್ಟಿಲ್ಲ ಅವರು. ಮತ್ತು ಹಿಂದೆ ಸಿದ್ದರಾಮಯ್ಯವ್ರು ಏನು ಪಾಪ್ಯುಲರ್ ಸ್ಕೀಮ್ ಇದ್ದು ಕೆಲವು, ಅವರು ಕೂಡ ಮುಂದುವರಿಸಿಲ್ಲ ಅವರು. ಸೊ ತೋರಿಸಿದ ಮೇಲುಗಡೆ ತೋರಿಸಿದ್ದಾರೆ ಇಷ್ಟು ಹಣ ಅಷ್ಟು ಹಣ ಅಂತ, ಅದಕ್ಕೇನು ಸ್ಪೆಸಿಫಿಕ್ ಆಗಿ ಏನು ವಿವರಣೆ ಮಾಡಿಲ್ಲ. ಹೀಗಾಗಿ ಅದೊಂದು ಗೊತ್ತು ಗುರಿ ಇಲ್ಲದ ಬಜೆಟ್ ಅಂತ ಹೇಳಬೇಕಾಯ್ತು. ಯಾಕೆ ಸ್ಪೆಸಿಫಿಕ್ ಆಗಿ ಹೇಳಬೇಕಾಗಿತ್ತು, ಹಿಂದೆಲ್ಲ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ ಇದಕ್ಕೆಷ್ಟು ಇದಕ್ಕೆಟ್ಟು ಇದಕ್ಕೆಟ್ಟ, ಇದರಲ್ಲಿ ಅಂಥದ್ದು ಯಾವುದು ಹೇಳಿಲ್ಲ. ಹಿಂಗಾಗಿ ಇದೊಂದು ಜನರಿಗೆ ಗೊಂದಲ ಮಾಡುವಂಥ ಬಜೆಟ್ ಅಷ್ಟೆ. ಸರ್, ಉತ್ತರ ಕರ್ನಾಟಕ ಏನು ಬಜೆಟಲ್ಲಿ ಏನೂ ಮಂಡನೆ ಮಾಡಿಲ್ಲ ಅಂತ ಒಂದು